ಮುಗಿತಲ್ಲ ಇನ್ನು ಯಾಕೆ ಇಲ್ಲಿರೋದು ನಡೀರಿ ಎಲ್ಲ ಹೋಗುವ ರಕ್ಷಿತಾ ರಕ್ಷಿತಾ ನಂಗೆ ಗೊತ್ತಕ್ಕ ನಾವೆಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನಾವು ಹೋಗ್ತೀವಿ ನಿಮಗೆ ನಾವು ತೊಂದರೆ ಕೊಡಲ್ಲ ಅದು ಯಾವಳು ಬಂದಿದ್ದಾಳಲ್ಲ ಅವಳ ಜೊತೆ ಖುಷಿ ಖುಷಿಯಾಗಿ ಮದುವೆ ಮಾಡ್ತೀನಿ ಹಂಗಲ್ಲಮ್ಮ ನನ್ನ ಮಾತು ಒಸಿ ಕೇಳು ಚಿಕ್ಕಪ್ಪ ನನ್ನ ಜೊತೆ ನಮ್ಮ ರಕ್ಷಿತನ ಮದುವೆ ಆಗೋಕ್ಕೆ ಒಪ್ಕೊಂಡವನೆ ಅವನಿಗೆ ನೋವಾ ಅವನ ಯೋಗ್ಯತೆಗೆ ಇಂಥ ಹುಡುಗಿ ಸಿಗ್ತಾಳೆ ಅಂದ್ರೆ ಒಪ್ಕೊಂಡ ಇನ್ನೇನು ಮಾಡ್ತಾನೆ ಆದ್ರೆ ನಮ್ಮ ಹುಡುಗಿನ ಅವನು ಕೊಡೋದಕ್ಕೆ ನಮ್ಮ ಹುಡುಗಿಯನ್ನು ಬಿಟ್ಟಿಗೆ ಬಿಟ್ಟಿಲ್ಲ ಬಂದ್ಬಿಟ್ಲು ದೊಡ್ಡದಾಗಿ ರಾಯಭಾರ ಹೊತ್ಕೊಂಡು ನಮ್ಮ ನಂಜುಡ್ ನಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಟ ಅಂತ ಅಪ್ಪಯ್ಯ ಹೋಗೋಣ ಅಂತ ಹೇಳಿದ್ನಲ್ಲ ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ ಅದು ಹಂಗಲ್ಲಮ್ಮ ಹಂಗೂ ಅಲ್ಲ ಹಿಂಗೂ ಅಲ್ಲ ನಾನು ನಿಮ್ಮ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಕ್ಕ ಸುಮ್ಮನೆ ಹೊಂಟೋಗು ಇಲ್ಲ ನಮಗಾರು ಹೋಗೋಕೆ ಬಿಡು ಅಲ್ಲ ಕಣೆ ತಿಂತೀರಂತ ತಾಳಿ ಕೊಟ್ಟು ಒತ್ತಾಗೆ ಅವಳು ಬಂದು ಹಿಂಗೆಲ್ಲ ಮಾಡ್ತಾಳೆ ಅಂತ ನಾವು ಯಾರು ಅನ್ಕೊಂಡಿದ್ವ ಏನೇ ಹೇಳಿದ್ರು ಅವಳು ಸತ್ರ ಒಪ್ತಾನೆ ಇಲ್ಲ ನಮ್ಮ ರಾಜೀವನು ತುಟಿ ಎರಡು ಮಾಡ್ದಂಗೆ ನಿಂತವನೆ ಒಂದೇ ಒಂದ್ಸಲ ನನ್ನ ಪರಿಸ್ಥಿತಿಲಿ ನಿಂತು ನೋಡು ರಕ್ಷಿತ ನಿನಗೆ ಅರ್ಥ ಆಯ್ತದೆ ನಮ್ಮ ದೇವ ಸತ್ಯವಾಗ್ಲೂ ಹೇಳ್ತೀವ್ನಿ ನೀನೇ ನಮ್ಮನೆ ಸೊಸೆ ಆಗ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ ನೋಡಕ್ಕೋದ್ರೆ ಇದ್ರಾಗೆ ನನ್ನ ತಪ್ಪು ಎಷ್ಟಾಯ್ತೋ ತಪ್ಪು ಆಯ್ತು ಆದ್ರೆ ಈಗ ನಾನು ಅದನ್ನೆಲ್ಲ ಬಿಡಿಸ್ತಾ ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿಲ್ಲ ನನ್ನ ಮಾತು ಕೇಳವ ನಾನು ನಿಜ ಹೇಳ್ತೀವ್ನಿ ನಮ್ಮ ನಂಜುಣ್ಣ ತುಂಬ ಒಳ್ಳೆಯವನು ಅವನ ಮಾತು ಸ್ವಲ್ಪ ಹೊರಟಷ್ಟೆ ಅವನು ಹೆಂಗರ್ಳು ನೋಡಕ್ಕೋದ್ರೆ ನಮ್ಮ ಅಂಗಡಿ ನಿಂತಿರೋದೆ ಎಲ್ಲರ ಶ್ರಮಕ್ಕಿಂತ ಅವನ ಶ್ರಮದ ಮೇಲೆ ಅವನು ಓದ್ಕೊಂಡಿಲ್ಲ ಅಷ್ಟೆ ಆದ್ರೆ ತುಂಬ ಒಳ್ಳೆಯವನು ಕಣೆ ದೊಡ್ಡ ಮನ್ಸು ಮಾಡಿ ಈ ಮದ್ವೆಗೆ ಒಪ್ಕೊಂಬಿಡವ ಸಾಕು ನಿಲ್ಸೆ ನೀನ್ ಮೈದಿನ ಗುಣಗಾನವ ಎಷ್ಟೇ ಹೋಗ್ಲಿ ಅವನ ನಟ್ಟಿ ಕೇರಿಸಿದ್ರು ಮೂರು ಅಕ್ಷರನು ಓದಿಲ್ದಿರ ಮುಟ್ಟಾಳ ಅವನು ಅವನು ಮೂಟೆ ಹೊರದ್ ಬಿಟ್ರೆ ಬೇರೆ ಏನ್ ಗೊತ್ತದೆ ಮೂರತ್ತು ಅಂಗಡಿಯಲ್ಲೇ ಕೂತಿರ್ತಾನೆ ಅಂತವಳಿಗೆ ನನ್ನ ಮಗಳನ್ನ ಕೊಡದ ದೊಡ್ಡದೆ ಬಂದ್ಬಿಟ್ಲಿ ಇಲ್ಲ ಚಿಕ್ಕವ ನೋಡು ನೀನೇನು ಹೇಳ್ಬೇಡ ನಿನ್ಗೊಂದು ದೊಡ್ಡ ನಮಸ್ಕಾರ ತಾಯಿ ನೀನ್ ಮಾಡಿರೋ ಉಪಕಾರನ ನನ್ ಸಾಯ ಗಂಟ ಮರೆಯಕ್ಕಿಲ್ಲ ನಿನ್ ಮುಖ ತೋರಿಸ್ಬೇಡ ಇಲ್ಲಿಂದ ಹೊಂಟೋಗು ಚಿಕ್ಕಪ್ಪ ನಮ್ ನಂಜುಣ್ಣ ಹೆಂಗೆ ಅಂತ ನಿಮ್ಗೂ ಗೊತ್ತಲ್ಲ ಇಲ್ಲಿ ಕೇಳೆ ನಿನಗ್ ಮೊದ್ಲಿಂದ ರಕ್ಷಿತನ್ನ ರಾಜೀವ ಮದುವೆ ಮಾಡ್ಕೊಳೋದು ಇಷ್ಟ ಇಲ್ಲ ಅಂತ ಎಲ್ರಿಗೂ ಚೆನ್ನಾಗ್ ಗೊತ್ತು ಅದನ್ನ ತಡೆಯೋದಿಕ್ ಪ್ರಯತ್ನ ಪಟ್ಟೆ ಅದ್ಯಾವ್ದು ಪ್ರಯೋಜನ ಆಗ್ಲಿಲ್ಲ ಅಂತ ಈಗ ದಾರಿ ಟೈಮ್ಗೆ ಆ ಹುಡುಗಿನ್ ಬರ ಕೇಳಿ ನಡೆಯೋ ಮದ್ವೆನ ನಿಲ್ತಾಕ್ ನೋಡ್ತಿದ್ಯಾ ಯಾಕತ್ಗೆ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತೀರಾ ಇರೋದನ್ನೇ ಹೇಳ್ತಾ ಇದೀನಿ ಈಗ ಮೂಟೆ ಹೊರೋನ್ಗೆ ಯಾರು ಹುಡುಗಿನ್ ಕೊಡೋದಿಲ್ಲ ಅಂತ ನಿಂಗೆ ಚೆನ್ನಾಗ್ ಗೊತ್ತು ಅವನು ಇವಳಗ್ ಮದ್ವೆ ಮಾಡ್ಕೊಟ್ಟು ಇವಳು ನಿನ್ ಕಾಲ್ಕಸ ಮಾಡ್ಕೋಬೇಕು ಅಂತ ನಾಟಕ ಶುರು ಮಾಡಿರೋ ನೀನು ಇನ್ನೆಂತ ಕಿಲಾಡಿ ಇರ್ಬೇಕು ಹಂಗೇನಾರು ನನ್ ಮನ್ಸ್ ಹಾಕಿದ್ರೆ ನಾನು ಇವತ್ತೇ ಆಳಾಗೋಯ್ತೀನಿ ಯಾರನ್ನು ಕಾಲ್ಕಸ ಮಾಡ್ಕೊಳ್ಳೋ ಕೆಟ್ಟ ಬುದ್ಧಿ ನನಗಿಲ್ಲ ನನ್ನ ನಾನು ಬೇಕು ಅನ್ಸಿದ್ರೆ ನಿಮ್ ಮನ್ಸಿಗೆ ಬಂದಾಗ ಅನ್ನಿ ಆದ್ರೆ ಈ ಮದ್ವೆಗೆ ಒಪ್ಪಿಗೆ ಕೊಡಿ ಚಿಕ್ಕಮ್ಮ ಈ ಮದ್ವೆಗೆ ಒಪ್ಪಿಗೆ ಕೊಡಿ ದಯವಿಟ್ಟು ಈ ಮದ್ವೆಗೆ ಒಪ್ಪಿಗೆ ಕೊಡಿ ಚಿಕ್ಕಪ್ಪ ನೀನ್ ಯಾಕೆ ಸಾರಿ ಕೇಳಿ
ಇದಕ್ಕೆಲ್ಲಾ ಕಾರಣ ನಾನೇ ಅಲ್ವಲ್ಲ ನನ್ನ ಪ್ರೀತಿಯಿಂದ ನಮ್ಮ ಮನೆ ಪರಿಸ್ಥಿತಿ ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಲ ನಿನಗಾದರೂ ಪ್ರೀತಿಸಿದ ಹುಡುಗಿ ನೀನು ಇಷ್ಟಪಟ್ಟಂತ ಬದುಕು ನಿಂದಾಯ್ತಾಯ್ತಲ್ಲ ಅದು ಖುಷಿ ಪಡಲ ನಂದು ಬಿಡು ನನ್ನ ಕಾರಣದಿಂದ ನಿನ್ನ ಬಲಿ ಪಶು ಮಾಡಿದಕ್ಕೆ ನಿನ್ನ ಸಂತೋಷ ಬಯಸ್ತಿದೀಯಲ್ಲ ನಾನು ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ ಅಲ್ವಲ್ಲ ಅಂಚುಂಡ ನಮ್ಮ ಅಪ್ಪು ಕೂಡ ನನ್ನನ್ನು ನೋಡಿದ್ರೆ ಅಸಹ್ಯ ಪಟ್ಕೋತಾವನೆ ಅಂತದ್ರಲ್ಲಿ ನನ್ನನ್ನು ನೋಡಿದ್ರೆ ನಿನ್ನ ಕೋಪ ಬರ್ತಿಲ್ವೇನಲ್ಲ ಇದೆಲ್ಲ ನೋಡ್ತಾ ಇದ್ರೆ ನಾನು ಇನ್ನು ಯಾಕೆ ಬದುಕಿದಿನೋ ಅನ್ನೋ ನಾಚಿಕೆ ಆಗ್ತಾ ಇದೆ ಹಿಂಗಿಂಗೆ ಆಗಬೇಕು ಅಂತ ನಮ್ಮ ಮನೆ ಬರದಲ್ಲಿ ಬರೆದಿದ್ರೆ ನೀನ್ ತಾನೇ ಏನ್ ಮಾಡೋಕ್ಕಾಗದು ನಿನ್ನ ಮ್ಯಾ ಕೋಪ ಮಾಡ್ಕೊಂಡು ನನ್ನ ಸಾಸದಾದ್ರೂ ಏನಾಯ್ತಲ್ಲ ನೀನ್ ಇಷ್ಟು ದಿನದಾನೆ ಈ ಮದುವೆ ಒಪ್ಕೊಂಡಿಯಲ್ಲ ಒಂದೊಂದ್ಸಲ ನಮ್ಮ ಇಷ್ಟಗಳನ್ನ ಸಹಿಸ್ಕೊಂಡು ನಮ್ಮನ್ನ ಇಷ್ಟಪಡೋರ್ ನಂಬಿಕೆನ ಉಳಿಸ್ಬೇಕಾಯ್ತದಕ್ಕಲ್ಲ ಈಗ ನಾನ್ ಮಾಡ್ತಿರೋದು ಅದೇಯ ಹೆಂಗೆಲ್ಲ ಆಗೋಯ್ತು ನೋಡ್ದೆ ಅಕ್ಕ ಇದೆಲ್ಲ ನೋಡೋದಕ್ಕಿಂತ ನನ್ನ ಅದ್ಯಾವ್ರು ಕರ್ಕೊಂಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು ಕಲ ನೀಲ್ಕಂಠ ನಾನು ನಿನಗೆ ಮಾತು ಕೊಟ್ಟಿದ್ದೆ ನನ್ನ ಮಕ್ಕಳು ನಿನ್ನ ಕೈ ಬಿಡೋದಿಲ್ಲ ಅಂತ ನನ್ನ ಮಕ್ಕಳು ನನ್ನ ನಂಬಿಕೆನೆ ಉಳಿಸ್ಕೊಳ್ಳಲಿಲ್ಲ ಕಲ ಅದನ್ನ ಸುಳ್ಳು ಮಾಡಿ ನಿನಗೆ ಮೋಸ ಮಾಡಿಬಿಟ್ರು ನಿಲ್ಗಟ್ಟ ರಾಜೀವ ಯಾವಳನ್ನಾದ್ರೂ ಕಟ್ಕೊಳ್ಳಿ ಅವಳ ನನ್ನ ಸೊಸೆ ಅಂತ ನಾನು ಒಪ್ಕೊಳಕ್ಕಿಲ್ಲ ನಾನು ಈಗಲೂ ಹೇಳ್ತಿದ್ದೀನಿ ನಿನ್ನ ಮಗಳೇ ನನ್ನ ಸೊಸೆ ಅಂತ ನಿಲ್ಗಟ್ಟ ನಿನ್ನ ಮಗಳನ್ನ ನನ್ನ ನಂಜು ನನಗೆ ಕೊಡ್ತೇ ಇಲ್ಲ ಅಕ್ಕ ನಿಲ್ಗಟ್ಟ ನಿನ್ನ ಅಕ್ಕಾಗಿ ನಾನು ಹೇಳ್ತಿದ್ದೀನಿ ಕಲ್ಲ ನಮ್ಮ ನಂಜುಣ್ಣ ಬೋ ಒಳ್ಳೆಯವರು ಎಲ್ಲ ನಿನ್ನ ಮಗಳನ್ನ ಕೊಡ್ತೀನಿ ಅಂತ ಮಾತು ಕೊಡ್ತಿದೆಯಲ್ಲ ಏನೋ ಓಕೆ ಅಕ್ಕ ಆದರೆ ಸಣ್ಣ ಮಗಿಯಿಂದ ರಾಜವನೇ ನನ್ನ ಗಂಡ ಅಂತ ಒಪ್ಕೊಂಡಿರೋ ನನ್ನ ಮಗಿಗೆ ಅದು ಹೆಂಗೆ ಒಪ್ಪಿಸ್ಲಕ್ಕ ತಂದೆಯಾಗಿ ನೀನ್ ಹೇಳ್ಬೇಕಲ್ಲ ಬೇರೆ ಬೇರೆ ದಾರಿ ಇಲ್ಲ ಆಯ್ತಕ್ಕ ನಾನು ನನ್ನ ಮಗಳ ತಾವ ಮಾತಾಡ್ತೀನಿ ಅವಳು ಒಪ್ಕೊಂಡ್ರೆ ನಾನು ಸಂತೋಷವಾಗಿ ನಿಮ್ಮ ಮನೆಗೆ ತುಂಬಿಸ್ಕೊಡ್ತೀನಿ ಧೈರ್ಯವಾಗಿ ಹೋಗ್ಲ ಧೈರ್ಯವಾಗಿ ಹೋಗು ಆಯ್ತಕ್ಕ ನಾನು ಹೋಗಿ ಮಾತಾಡ್ತೀವಿ ರಾಮಣ್ಣ ನಾನು ಹೋಗಿ ಮಾತಾಡ್ತೀವಿ ಬರ್ತಿದ್ಕಲ್ಲ ರಾಮಣ್ಣ ನಮಗೆ ಯಾಕೆ ಹಿಂಗೆಲ್ಲ ಆಯ್ತದೆ ಅವ
ರಕ್ಷಿತಾ, ನಂಗೆ ಬೇರೆ ದಾರಿ ಕಾಣ್ತಿಲ್ಲ ಕಣವ. ಮದುವೆ ಮಂಟಪ ತೋರ್ಕೊ ಬಂದು ಮದುವೆ ನಿಂತೋದ್ರೆ ಅದು ಒಂದು ಹೆಣ್ಮಗಿದ್ದು ಮುದ್ದೆ ಬಹಳನೇ ಕಷ್ಟ ಕಣವ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಣವ. ಈ ಮದುವೆಗೆ ಒಪ್ಕೊಬಿಡವ. ಮಾನ ಮರ್ಯಾದೆ ಮೂರು ಕಾಸ್ಕಾದ್ರೂ ಇರೋದ್ ಬೇಡವೇನಯ್ಯ. ನಿನ್ನ ಮಗಳಿಗೆ ಮದ್ವೆ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಅವಳನ್ನೆಲ್ಲಾದ್ರೂ ಕೆರೆಗೋ ಬಾವಿಗೋ ತಳ್ಬಿಡು. ಅದನ್ ಬಿಟ್ಟು ಆ ಯೋಗ್ಯತೆ ಇಲ್ದಿದ್ದವನು ಮಾತ್ರ ಕಟ್ಟು ಅಂತ ಹೇಳ್ಬೇಡ. ಸುಮ್ಕೆ ಇರ್ತೀಯ. ಕಮಾಕ್ಷಿ, ಇದು ನಮ್ಮ ಮಗಳ ಜೀವನದ ಪ್ರಶ್ನೆ ಕಣಂಬಿ. ಈಗ ನೀನ್ ಮಾತಾಡಿದ್ರೆ ಸುಲಭ ಅಲ್ಲ ನೋಡು ಮುಂದಿನ ಭವಿಷ್ಯ. ನನಗೆ ಈ ಮದ್ವೆ ಅಲ್ಲ, ಇನ್ಯಾವ ಮದ್ವೆನೂ ಬೇಡ ಅಪ್ಪಯ್ಯ. ನನ್ ಸಾಯ ಗಂಟ ಹಿಂಗೆ ಇರ್ತೀನಿ. ಇನ್ಯಾವತ್ತು ನಿನ್ನ ಹತ್ರ ಬಂದು ಅಪ್ಪಯ್ಯ ಮದ್ವೆ ಮಾಡಿಸು ಅಂತ ಕೇಳಲ್ಲ. ಕೈ ಮುಗ್ ಕೇಳ್ಕೊಂತೀನಿ ಅಪ್ಪಯ್ಯ. ನನ್ ಪಾಡಿಗೆ ನನ್ ಇರೋಕ್ ಬಿಟ್ಬಿಡು. ಯಾರ್ಯಾರನ್ನೋ ಕರ್ಕೊಂಡ್ಬಂದು ಮದ್ವೆ ಮಾಡ್ಕೊ ಅಂತ ಮಾತ್ರ ಹೇಳ್ಬೇಡ ಅಪ್ಪಯ್ಯ. ಅಯ್ಯಯ್ಯೋ, ಇನ್ನು ಈ ಕಣ್ಣಲ್ಲಿ ಇನ್ನು ಏನೇನ್ ಕರ್ಮಗಳು ನೋಡ್ಬೇಕು. ಎತ್ತಪ್ಪನೇ ಮಗಳು ಬಾಳ ಬಲಿ ಕೊಡಕ್ ಹೊಂಟವನೆ. ನನ್ ಮಗಳನ್ನ ಕಾಪಾಡೋರ್ ಯಾರವ್ರಪ್ಪ, ಯಾರವ್ರೇ? ಅಲ್ಲ ಕಣಯ್ಯ, ಇಷ್ಟೆಲ್ಲ ಆದ್ರೂ ಆ ಮನೆ ಆಡ್ರು ಮನೆಯವ್ರಿಗೆ ನನ್ ಮಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಮಗಳ ಕತ್ತಿಗೆ ಪಾಳಿ ಕಟ್ಟಿ ಆಚೆ ಹೋದ್ರೆ ಜನ ಕೇಳೋ ಪ್ರಶ್ನೆಗೆ ನಿನ್ ಕೈನಾಗ ಉತ್ತರ ಕೊಡಕ್ ಆಯ್ತದೇನೆ? ಉತ್ತರ ಕೊಡಕ್ ಆಯ್ತದ? ವಾ ರಕ್ಷಿತ, ನಿಮ್ಮ ಅವನ್ ಮಾತ್ ಕೇಳ್ಬೇಡವ, ನನ್ ಮಾತ್ ಕೇಳು. ನೋಡವ, ನೀನು ನಂಜುಂಡನ್ನ ಮದ್ವೆ ಆದ್ರೆ ಆ ಮನೆನಾಗೆ ಸುಖವಾಗಿರ್ತಿ ಕಣವ. ನಮ್ಮ ಅಕ್ಕ ನಿನ್ನ ಚೆನ್ನಾಗಿ ನೋಡ್ಕೋತಾಳವ, ಚೆನ್ನಾಗಿ ನೋಡ್ಕೋತಾಳೆ. ಹೌದೌದು, ಇವತ್ತು ನಾಳೆ ನಾವು ಸಾಯೋ ಮುದಿ ಗೂಬೆ ಇವಳು ನೋಡ್ಕೊಳ್ತಾಳ. ಅವಳು ನೋಡ್ಕೊಳಕ್ಕೆ ಇಬ್ರು ಬೇಕು. ಸ್ವಲ್ಪ ಸುಮ್ಕೆ ಇದೆ. ಯಾಕೆ ಸುಮ್ಕಿರ್ಬೇಕು? ಕಾಮಾಕ್ಷಿ, ನಾನು ನಿನಗೆ ಈಗಲೇ ಹೇಳ್ತಾ ಇದ್ದೀನಿ, ನಾಳೆ ದಿನ ನನ್ನ ಮಗಳು ಬಾಳು ಕಣ್ಣೀರಲ್ಲಿ ತೊಳಿಯೋಂಗಾದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ, ನೀನೇ ಕಾರಣ ಆಗ್ತೀಯ. ಬರ್ದಿಟ್ಕೋ ಅಪ್ಪ, ಸಾಕು ಮಾಡು. ಈಗೇನು, ನನ್ನ ಮದ್ವೆ ಆಗ್ಬೇಕು ತಾನೆ? ಆಗ್ತೀನಿ. ಯಾರನ್ನಾರು ಕರ್ಕೊಂಬಂದು ಮುಂದೆ ನಿಲ್ಸು, ನಾನು ಅವನ ಹತ್ರ ತಾಳಿ ಕಟ್ಟಿಸ್ಕೊಂತೀನಿ. ರೇ ಅಣ್ಣ, ರಕ್ಷಿತಾ ನಮ್ಮ ನಂಜುಂಡನ್ ಮದ್ವೆ ಆಗಕ್ಕೆ ಒಪ್ಕೊಂಡ್ಬಿಟ್ಲು. ಓ
ಮೂರ್ತ ಮೀರುವಕ್ಕೆ ಮುಂಚೆ ಆಗೋ ಕಾರ್ಯ ನೋಡುವ ಬನ್ನಿ ಮಾರಣ. ನಡಿ ನಡಿ. ರಾಧಿಕಾ, ರಮ್ಯಾ ಎಲ್ಲಿ, ಏನ್ ಮಾಡ್ತಾ ಇದ್ದಾಳೆ? ನನ್ಗೇನಮ್ಮ ಗೊತ್ತು, ಆಗ್ಲೇ ನೋಡಿದಾಗ ರೂಮ್ ಅಲ್ಲಿ ಇದ್ಲು. ಮೀನಾಕ್ಷಿ, ಮೀನಾ, ಓಹೋ, ಎಲ್ಲರೂ ಇಲ್ಲೇ ಇದ್ದೀರಾ? ಓಕೆ ಓಕೆ, ಸರಿ. ಪುಟೇ, ಓ, ನಿಮ್ಮ ಅಕ್ಕನ ಕರ್ಕೊಂಬ. ಅವಳು ಮಲ್ಗಿದಾಳಪ್ಪ. ಇಬ್ಬರು ಸ್ಪಾಟ್ ಕರ್ಕೊಂಬಾರಮ್ಮ. ಕಳಿಸ್ತಿಲ್ವಾ? ನಿನಗೆ ಹೇಳಿದ್ದು, ಕರ್ಕೊಂಬ ಹೋಗೋ. ನಿಮ್ಮಪ್ಪ ಹೇಳ್ತಾ ಇಲ್ವಾ? ಹೋಗಿ ಕರ್ಕೊಂಡ್ ಬಾ. ನೋಡ ತಾಳ, ಬೇಗ ಬಟ್ಟೆ ಬಟ್ಲೆ ಇಸ್ಕೊಂಡು ತಾರಕ್ಕೆ ರೆಡಿ ಆಗು. ತಡ ಮಾಡಬೇಡ, ಮಡಿಕೊಳ್ಳು. ಯಾರ್ದಿದು? ಅವಳ್ದಾ? ಹೌದಮ್ಮ. ನಾನೇನಾದ್ರೂ ಇದನ್ನ ಉಟ್ಕೊಂಡ್ರೆ ನಾನ್ ಮದ್ವೆ ಆಗ್ಬೇಕಾಗಿರೋ ರಾಜೀವನ್ ಕಿತ್ಕೊಂಡೆ, ಈಗ ನನ್ಗೋಸ್ಕರ ತಂದಿರೋ ಸೀರೆನೂ ಉಟ್ಕೊಂಡಿದ್ಯಾ ಅಂತ ಮದ್ವೆ ಮಂಟಪದಲ್ಲಿ ಗಲಾಟೆ ಮಾಡಿದ್ರೆ ಆಗ ನಾನೇನ್ ಮಾಡ್ಲಿ? ಹಂಗೆಲ್ಲ ಏನು ಆಗಕ್ಕಿಲ್ಲಮ್ಮ, ನೀನ್ ಉಟ್ಕೊ. ನನ್ಗಿದ್ ಬೇಡ. ಯಾರಿಗೋ ತಂದಿರೋ ಸೀರೆನ್ ನಾನ್ ಯಾಕೆ ಉಟ್ಕೊಳ್ಳಿ? ನನ್ಗ ಕರ್ಮ ಏನಿಲ್ಲ. ಅದು ಅಲ್ಲದೆ ಈ ಸೀರೆ ಎಷ್ಟು ಕೆಟ್ಟದಾಗಿದೆ, ಬೇರೆದ್ ಕೊಡಿ. ಇದ್ಕಿದ್ದಂಗೆ ಬೇರೆ ಸೀರೆ ಅಂದ್ರೆ ಎಲ್ಲಿಂದ ತರ್ಲಿ? ಮೂರ್ತ ಬೇರೆ ಮೀರೋಗ್ತೈತೆ, ಆಮೇಲೆ ಬೇರೆ ತಗೊಳ್ವಾ. ಈಗಿದನ್ ಉಟ್ಕೊಮ್ಮ. ಸರಿ, ಈ ಸೀರೆ ಉಟ್ಕೊಂಡು ಈ ನೆಕ್ಲೆಸ್ ಹಾಕೊಮ್ಮ. ಏನು ಈ ರೋಲ್ ಗೋಲ್ಡ್ ನಕಲಿ ಒಡವೆನ? ನನ್ಗಿದೆಲ್ಲ ಅಭ್ಯಾಸ ಇಲ್ಲ. ನಮ್ಮನೇಲಿ ನನ್ಗೋಸ್ಕರ ಕೆಜಿ ಗಟ್ಲೆ ಒಡವೆಗಳು ಕೊಳಿತಾ ಬಿದ್ದಿದೆ. ನನ್ಗೋಸ್ಕರ ಒಂದೇ ಒಂದ್ ಚಿನ್ನದ ನೆಕ್ಲೆಸ್ ಕೊಡಕ್ ಗತಿ ಇಲ್ಲ ನಿಮ್ಗೆ ಅಂದಿದ್ರೆ ಮನೆಯಿಂದಾನೆ ಒತ್ಕೊಂಡ್ ಬರ್ತಿದ್ದೆ. ಮದುಮಗಳನ್ನ ಕರ್ಕೊಂಡ್ ಬನ್ನಿ.